ಶಕೀಲಾ ಅಂತ ಸಿನಿಮಾ ಶುರು ಮಾಡಿದಾಗ ಹಲವಾರು ಜನರ ಹುಬ್ಬು ಏರ್ಸಿದ್ರು. ಶಕೀಲಾ ಸಿನಿಮಾ ಯಾಕೆ ಅಂತಂದ್ರು. ನಾನು ಅವಾಗ ಆ ಪ್ರಶ್ನೆ ಕೇಳಿದ್ದು ಇವಾಗಲೂ ಕೇಳ್ತೀನಿ, ಶಕೀಲಾ ಸಿನಿಮಾ ಯಾಕೆ ಮಾಡಬಾರ್ದು ಯಾಕೆ ಅಂತಂದರೆ, ಶಕೀಲಾ ಅಫ್ಕೋರ್ಸ್ ನೀವು ಹುಬ್ಬೇರ್ಸಿದವ್ರಿಗೆಲ್ಲ ಹೇಳೋದೇನಂದರೆ, ಶಕೀಲಾ ಸಿನಿಮಾ, ಶಕೀಲಾ ಒಬ್ಬ ಅಡಲ್ಟ್ ಆ್ಯಕ್ಟ್ರೆಸ್, ಎ ಸರ್ಟಿಫಿಕೇಟ್ ಸಿನಿಮಾಗಳು ಮಾಡಿದವರು ಮತ್ತು ಸಕ್ಸಸ್ ಕಂಡವರು. ಆದರೆ ಆ ಎ ಸರ್ಟಿಫಿಕೇಟ್ ಸಿನಿಮಾಗಳು ಸೆನ್ಸಾರ್ ಆದ ಸಿನಿಮಾಗಳು ತಾನೆ, ಅದು ಅಧಿಕೃತವಾಯ್ತವ. ಮತ್ತು ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ಒಂದು ಮಲಯಾಳಂ ಸಿನಿಮಾನಲ್ಲಿ ಹೋಗಿ ಯಶಸ್ಸು ಕಂಡಾಗ, ಒಬ್ಬ ಮಹಿಳೆ ಮೇಲ್ ಡಾಮಿನೇಟ್ ಇಂಡಸ್ಟ್ರಿ ಕಂಪ್ಲೀಟ್ಲಿ, ಮತ್ತು ಒಂದೇ ವರ್ಷದಲ್ಲಿ ಯಾವುದೇ ನನಗೆ ಗಮನಕ್ಕೆ ನನ್ನ ಒಂದು ಅನಿಸಿಕೆಗೆ, ಒಂದು ವರ್ಷದಲ್ಲಿ ಯಾವುದೇ ಒಬ್ಬ ನಟಿ ಅಥವಾ ನಟ ಪೋಷಕರು, ಮೇನ್ ಸ್ಟ್ರೀಮ್ ಅಲ್ಲ, ಮೇನ್ ಹೀರೋ ಹೀರೋಯಿನ್ ಬಿಟ್ಟು ಪೋಷಕರೂ 100 ಸಿನಿಮಾ ಮಾಡಿಲ್ಲ. ಇವರು ಮೇನ್ ಲೀಡ್ ಆ್ಯಕ್ಟ್ರೆಸ್ ಆಗಿ ಒಂದು ವರ್ಷದಲ್ಲಿ 100 ಸಿನಿಮಾ ರಿಲೀಸ್ ಆಗುತ್ತೆ ಮತ್ತು ಪ್ರತಿಯೊಂದು ಸಿನಿಮಾನೂ ಸಿಲ್ವರ್ ಜುಬ್ಲಿ ಆಗುತ್ತೆ. ಎ ಸೆಂಟ್ರಸ್ ಅಷ್ಟೇ ಅಲ್ಲ, ಬಿ ಸಿ ಸೆಂಟ್ರಸಲ್ಲೂ ಓಡ್ತಾ ಇರುತ್ತೆ. ಒಂದು ವರ್ಷದ ಕಾಲ ಓಡ್ತಾ ಇದ್ದಾಗ ಅಲ್ಲಿ ಹೀರೋಸ್ಗಳಿಗೆ ದೇ ಫೀಲ್ ಥ್ರೆಟನ್ಡ್, ನಮ್ಮ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಾ ಇಲ್ಲ, ನಮ್ಮ ಸಿನಿಮಾಗಳು ಓಡ್ತಾ ಇಲ್ಲ, ರಿಲೀಸ್ ಮಾಡಿದ್ದು ಫ್ಲಾಪ್ ಆಗ್ತಾ ಇದೆ. ಈ ಥರ ಸಮಯದಲ್ಲಿ ಒಬ್ಬ ಮಹಿಳೆಯನ್ನು, ಯಶಸ್ ಕಂಡಿರೋ ಮಹಿಳೆಯನ್ನು ನೀವು ಅನಧಿಕೃತವಾಗಿ ಬ್ಯಾನ್ ಮಾಡ್ತೀರ, ಸೆನ್ಸಾರ್ ಕೊಡದೇ ಇರೋಂಗೆ. 40 ಸಿನಿಮಾ ಶಕೀಲಾ ಅದು ಸೆನ್ಸಾರ್ ಸಿಗದೆ ಡಬ್ದಲ್ಲಿರುತ್ತೆ. ಆ ಸಮಯದಲ್ಲಿ ಶಕೀಲಾ ಅಡ್ವಾನ್ಸ್ಗಳನ್ನೆಲ್ಲ ನಿರ್ಮಾಪಕರು ವಾಪಸ್ ಕೊಡೋ ಸಂದರ್ಭ. ಮತ್ತು ಈ ಕತೆಗಳೆಲ್ಲ ನಾನು ಕೇಳಿದಾಗ ಸ್ವತಃ ಶಕೀಲನ ಒಂದು ಬಾಯಲ್ಲಿ, ಅವರ ಮಾತುಗಳಲ್ಲಿ ಕೇಳಿದಾಗ ನನಗೆ ಯಾಕೆ ಮಾಡಬಾರ್ದು ಯಾಕೆ ಅಂತಂದರೆ, ಇವತ್ತು ಹಲವಾರು ಮಹಿಳೆಯರು, ಹಲವಾರು ಯುವ ಹುಡುಗಿಯರು ಎಸ್ಪೆಷಲಿ ಬರ್ತಾರೆ ಇಂಡಸ್ಟ್ರಿಗೆ, ಕನಸುಗಳು ಕಟ್ಕೊಂಡು ಬರ್ತಾರೆ, ಗ್ಲ್ಯಾಮರ್ ಇಂಡಸ್ಟ್ರಿ ಅಂತಾರೆ. ಆದರೆ ಇಲ್ಲಿ ನೋವು, ಮುಳ್ಳಿನ ದಾರಿ ಇದ್ದೇ ಇದೆ. ಯಾಕೆ ಅಂತಂದರೆ, ಈವನ್ ನೌ ಇಟ್ ಈಸ್ ಅ ಮೇಲ್ ಡಾಮಿನೇಟ್ ಇಂಡಸ್ಟ್ರಿ, ಪುರುಷ ಪ್ರಧಾನ ಸಮಾಜ ಇದು, ಪುರುಷ ಪ್ರಧಾನ ಇಂಡಸ್ಟ್ರಿ ಇದು. ಅಲ್ಲೊಬ್ಬ ಮಹಿಳೆ ಬಂದು ಎಷ್ಟು ಕಷ್ಟ ಆಗುತ್ತೆ ಅನ್ನೋ ಸಿನಿಮಾ ಒಂದು ಕತೆ ಹೇಳಲೇಬೇಕು ಅನಿಸ್ತು ನನಗೆ. ಮತ್ತು ಇನ್ನೊಂದು ಮುಖ್ಯವಾಗಿ ಯಾಕೆ ಹೇಳಬೇಕು ಅನಿಸ್ತು ಅಂದರೆ, ಶಕೀಲಾ ಹುಟ್ಟಿದ ಒಂದು ಮನೆಯಲ್ಲಿ, ಒಂದು ರೂಮಿನ ಮನೆ, ಚಿಕ್ಕ ಸಣ್ಣ ಮನೆ, ಅದು ಒಂದು ಗಲ್ಲಿ ಗಲ್ಲಿಯಲ್ಲಿ, ಆ ಥರ ಒಂದು ಏರಿಯಾದಲ್ಲಿ. ಇವತ್ತಿಗೂ ಕೂಡ 275 ಸಿನಿಮಾ ಮಾಡಿ ಅದೇ ಮನೆಯಲ್ಲಿದ್ದಾಳೆ. ಯಾವ ಥರ ಒಂದು ಸಂದರ್ಭ ಅಂದರೆ, ಸಿನಿಮಾ ಮಾಡೋದು ಆ ಪೋಷಕರ ನಟಿಗೆ ಸಿಕ್ಕಿರೋಂಥ ಒಂದು ಏನಂತಾರೆ ರಾಯಲ್ಟಿ, ಅದರಲ್ಲಿ ಜೀವನ ನಡೀತಾ ಇದೆ. ಸೊ ಈ ಒಂದು ಕಥೆನ ಪ್ರತಿಯೊಬ್ಬರಿಗೂ ಒಂದು ಉದಾಹರಣೆ ಆಗುತ್ತೆ, ಒಂದು ಎಕ್ಸಾಂಪಲ್ ಆಗುತ್ತೆ, ಒಂದು ಕನ್ನಡಿ ಆಗುತ್ತೆ ಅಂತ ಹೇಳಿಕೊಟ್ಟೆ. ಮತ್ತು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಅನ್ಕೊತಾರೆ ಶಕೀಲಾ ಅಂದ ತಕ್ಷಣ ಏನೋ ಒಂದು ಅಡಲ್ಟ್ ಸಿನಿಮಾ, ಪಾನ್ ಸಿನಿಮಾ ಅನ್ಕೊತಾರೆ. ಆದರೆ ಶಕೀಲಾ ಅದನ್ನೆಲ್ಲ ಮೀರಿ ಒಂದು ಜೀವನ ಕೂಡ ಇದೆ ಅವಳದು. ಅವಳದು ನೋವಿದೆ, ಅವಳದು ಸಂಸಾರ ಇದೆ, ಅವಳಿಗೂ ತಂಗಿಯರಿದ್ದರು, ತಾಯಿ ಇದ್ದರು. ಈ ಮಧ್ಯೆ ಎಲ್ಲ ದುಡ್ಡು ಮಾಡಿ, ದುಡ್ಡು ಕಳ್ಕೊಂಡು ಇಂಡಸ್ಟ್ರಿ ಹೊರಗೋಗಿ, ಆ ಯಶಸ್ಸನ್ನು ಕಂಡು ಮತ್ತು ಇಂಡಸ್ಟ್ರಿ ಹೊರಗೋಗಿ ಈಗ ಒಂದು ಸಾಮಾನ್ಯದ ಒಂದು ಮಹಿಳೆ ಜೀವನ ನಡೆಸ್ತಾ ಇದ್ದಾರೆ. ಅದು ಕತೆ ಹೇಳಬೇಕೋ ಬೇಡೋ ನೀವು ಹೇಳಿ. ನಾನು ಯಾವ ಥರ ಒಂದು ವಿಷಯಗಳನ್ನ ಸಂಗ್ರಹಿಸಿದ್ದೀನಿ ಅಂದರೆ, ಈ ಸಿನಿಮಾ ಶಕೀಲಾ ಸಿನಿಮಾ ಬಯೋಪಿಕ್ಗೆ ಸ್ವತಃ ಅವ್ರ ಸಿನಿಮಾಗಳು ನೋಡಿ ಅಷ್ಟೇ ಅಲ್ಲ, ಮತ್ತು ಅಲ್ಲಿ ಇಲ್ಲಿ ಕೇಳಿ ಅಷ್ಟೇ ರಿಸರ್ಚ್ ಮಾಡಿಲ್ಲ, ಸ್ವತಃ ಶಕೀಲಾನ ಕ್ಯಾಮ್ರಾ ಮುಂದೆ ಕೂಡಿಸಿ ದಿನ ಹಲವಾರು ದಿನಗಳು ಅವ್ರ ಜೊತೆ ಕೂತ್ಕೊಂಡು ಕ್ಯಾಮ್ರಾನ ರೆಕಾರ್ಡ್ ಮಾಡಿಕೊಂಡು ಸಣ್ಣ ಸಣ್ಣ ವಿಷಯಗಳು, ನಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳು, ಅವರೇ ಮರ್ತಿರೋಂಥ ವಿಷಯ ಮತ್ತೆ ನಾಪಿಸ್ಕೊಂಡು ಹೇಳೋದು, ಇಂಡಸ್ಟ್ರಿಲಿ ಏನು ನೋವನ್ನು ಮತ್ತು ಏನು ಎಂಥ ಖುಷಿ ಸಂತೋಷ ನೋವು ಎಲ್ಲ ಕಂಡಿರೋಂಥ ನಟಿ ಶಕೀಲಾ, ಅದನ್ನೆಲ್ಲನೂ ಮತ್ತು ಅನುಭವಿಸಿರೋಂಥದ್ದು ಯಾರ ಜೊತೆ ಅನುಭವಿಸಿರು ನೀವು ಕೇಳ್ತಾ ಪ್ರಶ್ನೆಗೆ, ಅದನ್ನೆಲ್ಲ ನಾನು ಆದಷ್ಟು ನನ್ನ ಮಟ್ಟಕ್ಕೆ ಮತ್ತು ಕಥೆಗೆ ಯಾವುದೇ ಒಂದು ನ್ಯಾಯ ಒದಗಿಸಿದ ಮೂಲಕ ಅದನ್ನೆಲ್ಲ ಮಾಡಿದ್ದೀವಿ. ಮತ್ತು ಅಷ್ಟೇ ಅಲ್ಲ, ಅವ್ರ ಸಿನಿಮಾಗಳು ಬರುತ್ತೆ, ಅವ್ರು ಯಾವ್ಯಾವ ಸಿನಿಮಾಗಳು ಮಾಡಿದ್ರು ಮತ್ತು ಏನೇನು ಅನುಭವಿಸಿದ್ರು ಮತ್ತು ಪೀಕನ್ನು ಕಂಡ್ರು ಮತ್ತು ನೋವನ್ನು ಕಂಡ್ರು ಇದೆಲ್ಲ ಇದೆ. ಮತ್ತು ಇದೆಲ್ಲದಕ್ಕಿಂತ ಮೀರಿ ಪ್ರತಿಯೊಬ್ಬ ಮಹಿಳೆಯರಿಗೂ ಮತ್ತು ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಮೆಸೇಜ್ ಇದೆ ಈ ಸಿನಿಮಾನಲ್ಲಿ, ಅದು ನನಗೆ ತುಂಬ ಖುಷಿ ಕೊಡ್ತು. ಯಾಕೆ ಅಂತಂದರೆ, ಒಬ್ಬ ಪುರುಷ, ಇವತ್ತು ನನ್ನ 9 ಸಿನಿಮಾ ಆಯಿತು, 10ನೇ ಸಿನಿಮಾ, ಒಬ್ಬ ಪುರುಷ ನಿರ್ದೇಶಕ ಒಂದು ಒಳ್ಳೆ ತಂಡ ಇಟ್ಕೊಂಡು, ಬಾಲಿವುಡ್ಡಿನ ದೊಡ್ಡ ದೊಡ್ಡ ತಂತ್ರಜ್ಞರು, ಅಲ್ಲಿ ಬಲ್ಲು ಸಲೂಜಾ ಇರ್ಬೋದು, ಬಲ್ಲು ಸಲೂಜಾ ಇವತ್ತು ಈಸ್ ಅ ಪ್ರೀಮಿಯಂ ಎಡಿಟರ್, ಸಂಕಲನಗಾರ, ಯಾಕೆಂದರೆ ದಂಗಲ್ ಅಂತ ಸಿನಿಮಾ, ಲಗಾನು, ಸ್ವದೇಶು, ಮತ್ತು ಹೀಸ್ ಹಿಮ್ಸೆಲ್ಫ್ ಅನ್ ಆಸ್ಕರ್ ಮೆಂಬರ್, ಮತ್ತು ಚೈನಾನಲ್ಲಿ 500 ಕೋಟಿಯ ಸಿನಿಮಾನ ಎಡಿಟ್ ಮಾಡಿದಂಥ ಒಬ್ಬ ಸಂಕಲನಗಾರ, ಮತ್ತು ಕುಮಾರ್ ಅಂತ ದೊಡ್ಡ ಲಿರಿಸಿಸ್ಟ್, 1 ಲಿರಿಸಿಸ್ಟ್, ಇನ್ಫ್ಯಾಕ್ಟ್ ಶೀಲಾ ಕಿ ಜವಾನಿ ಮತ್ತು ಕಾಲೆ ಕಾಲೆ ಚಶ್ಮೆ ಮತ್ತು ಇನ್ನೊಂದು ಸನ್ನಿ ಡಿಯಾಲ್ ದ ಬೇಬಿ ಡಿ ಬೇಬಿ ಡಾಲ್, ಈ ಥರ ದೊಡ್ಡ ದೊಡ್ಡ ಹಿಟ್ಗಳು ಸಾಂಗ್ ಮಾಡಿರೋಂಥ ಒಬ್ಬ ಲಿರಿಸಿಸ್ಟು, ಸಾಹಿತ್ಯ ಬರೆದಿರೋದು, ಮತ್ತು ಮೀಟ್ ಬ್ರದರ್ಸ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು, ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು, ದೊಡ್ಡ ದೊಡ್ಡ ಹಿಟ್ ಕೊಟ್ಟಿರೋದು ಸಲ್ಮಾನ್ ಖಾನ್ ಅಂತ ದೊಡ್ಡ ದೊಡ್ಡ ನಟರ ಜೊತೆ ವರ್ಕ್ ಮಾಡೋಂಥ ಮ್ಯೂಸಿಕ್ ಡೈರೆಕ್ಟ್ರು. ಅದ್ರ ಜೊತೆಗೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಯಾಕೆ ಹೇಳಿಕೊಟ್ಟಿದ್ದೀನಿ ಅಂದರೆ, ಬರೀ ಹಿಂದಿ ನಟರು ನಟಿಯರು ಅಷ್ಟೇ ಅಲ್ಲ, ರೀಚಾ ಚಡ್ಡಾ ದೊಡ್ಡ ನಟಿ, ಇವತ್ತು ಮಸಾನ್ ಅಂತ ಸಿನಿಮಾ ಮಾಡಿ ಕ್ಯಾನಲ್ಲಿ ಬೆಂತಟ್ಸ್ಕೊಂಡವರು, ಮತ್ತು ಪಂಕಜ್ ತ್ರಿಪಾಠಿ ಇವತ್ತು ಮಿರ್ಜಾಪುರ್, ಮಿರ್ಜಾಪುರ್ ಟು ನ್ಯೂಟನ್, ಮತ್ತು ಹಲವಾರು ದೊಡ್ಡ ದೊಡ್ಡ ಸಿನಿಮಾ ಮಾಡಿರೋದು, ಮೊನ್ನೆ ಯಾವುದು ಲೂಡೋ ಒಂದು ಸಿನಿಮಾ ರಿಲೀಸ್ ಆಯಿತು, ಅದು ಹಿಟ್ಟಾಗಿದೆ. ಸೊ ಈ ಥರ ಸಿನಿಮಾಗಳನ್ನ ಮಾಡಿರೋಂಥ ದೊಡ್ಡ ನಟ ಪಂಕಜ್ ತ್ರಿಪಾಠಿ, ಅವ್ರ ಜೊತೆಗೆ
ಪ್ಯಾನ್ ಇಂಡಿಯಾ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಪ್ಯಾನ್ ಇಂಟರ್ನ್ಯಾಷನಲ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ರಾಜೀವ್ ಪಿಳ್ಳೆ ಅಂತ ಮಲಯಾಳಂ ಆ್ಯಕ್ಟ್ರು, ಕರ್ನಾಟಕದ ಎಸ್ತರ್ ನೋರಾನ ಸುಶೀಂದ್ರ ಪ್ರಸಾದ್, ಅಪ್ಪ ಸುಶೀಂದ್ರ ಪ್ರಸಾದ್ ಅದ್ಭುತವಾದ ನಟನೆ. ಯಾಕಂದರೆ ನನಗೆ ಒಂದು ವಿಷಯ ಗೊತ್ತೇ ಇರಲಿಲ್ಲ, ಸುಶೀಂದ್ರ ಪ್ರಸಾದ್ ಮತ್ತು ಪಂಕಜ್ ತ್ರಿಪಾಠಿ ಇನ್ಫ್ಯಾಕ್ಟ್ ಅವ್ರು ಒಂದೇ ಕಾಲೇಜಲ್ಲಿ ಒಂದೇ ಸಮಯದಲ್ಲಿ ಓದಿದ್ದು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೆಲ್ಲಿನಲ್ಲಿ. ಅವರಿಬ್ಬರು ಅಲ್ಲಿ ನಾಟಕಗಳು ಮಾಡಿದ್ರಂತೆ. ಸೊ ಅವರಿಬ್ಬರು ಕೂತ್ಕೊಂಡು ಹಂಚ್ಕೊಂಡ್ರು ಆ ಒಂದು ನೆನಪುಗಳನ್ನೆಲ್ಲ. ಸೊ ಈ ಥರ ಇಟ್ಸ್ ಎ ಕಂಪ್ಲೀಟ್ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ಇಂಟರ್ನ್ಯಾಷನಲ್ ಸಿನಿಮಾ. ಮತ್ತು ಇನ್ನೊಂದು ಹೇಳೋಕೋಟೆ ಅಂದರೆ, ಇದು 2000 ರಿಂದ 2.5 ಸಾವಿರ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ. ಇದು ಈ ಇದೆಲ್ಲನೂ ನಾನು ಎಲ್ಲರನ್ನೂ ಸೇರಿಸಿ ಸಿನಿಮಾ ಮಾಡೋದು ಮತ್ತು ಲಾಕ್ಡೌನ್ ನಂತರ ರಿಲೀಸ್ ಮಾಡ್ತಾ ಇರೋದು ಒಂದು ಹೆಮ್ಮೆಯ ವಿಷಯ ಅಂತ ಅಂದ್ಕೊಂಡಿದ್ದೀನಿ. ಒಂದು ಕಾಸ್ಮೋಪಾಲಿಟನ್ ಸಿನಿಮಾಗಳು, ಕಲರ್ಫುಲ್ ಸಿನಿಮಾಗಳು, ಮೇಕಿಂಗಲ್ಲಿ ಚೆನ್ನಾಗಿರೋದು, ಸಂಗೀತ, ಈ ಥರ ಸಿನಿಮಾಗಳು ಮಾಡಿರೋಂಥವ್ರು ನಾನು. ಇದು ಬಯೋಪಿಕ್ ಫಸ್ಟ್ ಟೈಮ್ ತೊಗೊಂಡಿರೋದು, ಒಂದು ಆತ್ಮಕಥೆಯನ್ನು ಒಂದು ಪರದೆ ಮೇಲೆ ತರೋವಂಥದ್ದು. ಅದು ಶಕೀಲಾ ಆತ್ಮಕಥೆ, ತುಂಬ ಚಾಲೆಂಜಿಂಗ್ ಅದು, ಇಟ್ಸ್ ವೆರಿ ಚಾಲೆಂಜಿಂಗ್. ಆಮೇಲೆ ಹಲವಾರು ಚಾಲೆಂಜಿಂಗ್ ಘಟನೆಗಳು ನಡೀತಿಲ್ಲಿ. ಒಂದು ಏನಂತಂದರೆ, ಕೇರಳ ಬ್ಯಾಕ್ಡ್ರಾಪಲ್ಲಿ ಮಾಡಲೇಬೇಕಾಗಿತ್ತು, ಯಾಕಂದರೆ ಶಕೀಲಾ ಸಿನಿಮಾ ಮಾಡಿದ್ದೆ ಕೇರಳನಲ್ಲಿ, ಮಲಯಾಳಂ ಸಿನಿಮಾಗಳು. ಸೊ ಕೇರಳಾಗಿ ಹೋದರೆ ಅಲ್ಲಿ ನೋಡಿದ್ರೆ ಫ್ಲಡ್ಸು, ಲೊಕೇಶನ್ ರೆಕ್ಕಿ ಮಾಡಿದ್ವಿ, ಶೆಡ್ಯೂಲ್ ಮಾಡಿದ್ವಿ, ಇಡೀ ತಂಡನಲ್ಲಿ ಕರ್ಕೊಂಡಾಗ ಫ್ಲಡ್ಸಲ್ಲಿ. ಸೊ ಅಲ್ಲಿ ಶೂಟಿಂಗ್ ಏನು ಕ್ಯಾಮ್ರಾ ಹಿಡಿದಾಗಲಿ ಆಚೆ ಬರೋಕ್ಕಾಗ್ತಾ ಇರಲಿಲ್ಲ, ಅಲ್ಲಿಂದ ಇಮಿಡಿಯೇಟಾಗಿ ತೀರ್ಥಹಳ್ಳಿಗೆ ಶಿಫ್ಟ್ ಮಾಡಿದ್ವಿ. ನಮಗೆ ಇನ್ನೊಂದು ಗೊತ್ತಿರಲಿಲ್ಲ ವಿಷಯ ಏನು ಅಂದರೆ, ನಾನು ಸ್ವತಃ ತೀರ್ಥಹಳ್ಳಿ ಮಲೆನಾಡವನು, ಮಲೆನಾಡು ಕಡೆಯವನು, ನಮ್ಮ ತಂದೆಯವರು ಮಲೆನಾಡವರು, ಶಿವಮೊಗ್ಗ. ಆದರೆ ತೀರ್ಥಹಳ್ಳಿ ಚಿರಾಪುಂಜಿ ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ ರೈನ್ಫಾಲ್ ಇನ್ ತೀರ್ಥಹಳ್ಳಿ ಅಂತ. ಅಲ್ಲಿ ಮಳೆ ಶುರುವಾಯಿತು 4:30 ನಾನು ಹೇಳ್ತಾ ಇದ್ದೆ ಶೂಟಿಂಗಿಗೆಲ್ಲ, ಮಳೆ ಶಬ್ದದಿಂದ ಎದ್ದೇಳ್ತಾ ಇದ್ದೆ ಬೆಳಗ್ಗೆ 4:30 ಶುರುವಾಗೋ ಮಳೆ 6:30 ತನಕ ಮಳೆ. ಸೊ ಮಧ್ಯದಲ್ಲಿ ಒಂದು ಅರ್ಧರ್ಧ ಗಂಟೆ ಸಿಗೋದು. ಆ ಒಂದು ಮಲೆನಾಡಿನ ಪ್ರದೇಶಗಳು ನೀವು ನೋಡಿದ್ರೆ ಹಸಿರು ನೀರು, ಒಂದು ಬ್ಯೂಟಿಫುಲ್ ವಾತಾವರಣ. ಆದರೆ ಮಳೆಯ ಒಂದು ಆ ಒಂದು ಸೀಸನಲ್ಲಿ ನಾವು ಅರ್ಧ ಗಂಟೆ ಮಧ್ಯದಲ್ಲಿ ಸಿಗೋದು, ನಿಂತ್ಕೊಂಡು ಮತ್ತು ಕಾಯೋದು ಇಡೀ ದಿನ. ಆ ನೀರು ವಾಟರ್ ರಿಟೆನ್ಷನಿಂದ ಕಾಲುಗಳೆಲ್ಲ ಊದ್ಕೊಂಡ್ಬಿಡಿತ್ತು, ಡಬಲ್ ಸೈಜ್ಗೆ ನೀರು ರಿಟೆನ್ಷನ್ ಆಗಿ. ಸೊ ಆ ಕಷ್ಟದ ಒಂದು ಚಾಲೆಂಜಿಂಗ್ ಟೈಮ್ಸಲ್ಲಿ ಈ ಶೂಟಿಂಗ್ ಮಾಡೋದು ಇದು. ಸೊ ಚೆನ್ನಾಗಿ ಬಂದಿದೆ, ಒಳ್ಳೆ ಕತೆ ಹೇಳಿದ್ದೀವಿ, ಮತ್ತು ಒಳ್ಳೊಳ್ಳೆ ನಾನು ಹಿಂದೆ ಹೇಳ್ದಂಗೆ ಅದ್ಭುತವಾದ ತಂಡ, ಮತ್ತು ನನ್ನ ಒಂದು 9 ಸಿನಿಮಾಕ್ಕಿಂತ ಇದು ವಿಭಿನ್ನವಾಗಿದೆ, ಬೇರೆ ಥರ ಇದೆ. ನಾಟ್ ಲೈಕ್ ಅಫ್ಕೋರ್ಸ್ ನನ್ನ ಫೇವ್ರೇಟ್ ಸಿನಿಮಾ ಮೊನಾಲಿಸಾ, ಐಶ್ವರ್ಯ ಮತ್ತು ತುಂಟಾಟ, ಈ ಥರ ಸಿನಿಮಾಗಳು ಬೇರೆ ಒಂದು ಫ್ಲೇವರು ಮತ್ತು ಬೇರೆ ಕ್ಯಾನ್ವಸ್ಸಲ್ಲಿರೋದು. ಇದು ಒಂದು ಬೇರೆ ಕ್ಯಾನ್ವಸ್ಸು, ಬಯೋಪಿಕ್ಕು, ರಿಯಲಿಸ್ಟಿಕ್ಕು, ಮತ್ತು ಒಂದು ಪೀರಿಯಡಲ್ಲಿ ನಡೆದಿರೋಂಥ ಸಿನಿಮಾ. ಅಲ್ಲಿರೋ ಕಾಸ್ಟ್ಯೂಮ್ಸು, ಆ ಒಂದು ಬ್ಯಾಕ್ಗ್ರೌಂಡಿಗೆ ತಕ್ಕಂತೆ, ಕಲ್ಚರ್ ತಕ್ಕಂತೆ ಅವರ ಉಡುಗೆ, ಇದನ್ನೆಲ್ಲ ಒಂದು ಸ್ವಲ್ಪ ಟ್ರೈ ಮಾಡಿದ್ವಿ ಮ್ಯಾಚ್ ಮಾಡಿ. ಮತ್ತು ಅದ್ರ ಮಧ್ಯೆ ಕಥೆನೂ ಹೇಳಬೇಕು, ಮತ್ತು ಎಲ್ಲ ಒಂದು ಪ್ಯಾನ್ ಇಂಡಿಯಾ ಇರೋದ್ರಿಂದ ಅದು ಬಿಗ್ಗೆಸ್ಟ್ ಚಾಲೆಂಜು. ಹಿಂದಿನಲ್ಲಿ ರಿಲೀಸ್ ಆಗ್ತಾ ಇದೆ, ಮತ್ತು ಕೋವಿಡ್ ನಂತರ ಫಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಅಷ್ಟೇ ಅಲ್ಲ, ಅತಿ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ. 2000 ರಿಂದ 2.5 ಸಾವಿರ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಅದು ಇಟ್ಸ್ ಎ ಚಾಲೆಂಜಿಂಗ್ ಎಫರ್ಟ್. 4 ಲ್ಯಾಂಗ್ವೇಜು, ಒನ್ ಆಫ್ ದಿ ಬಿಗ್ಗೆಸ್ಟ್ 4 ಲ್ಯಾಂಗ್ವೇಜಸ್ ಇನ್ ವರ್ಲ್ಡ್ ಸಿನಿಮಾ ಅಂತ ಹೇಳ್ಬೋದು, ಮಲಯಾಳಂ, ತೆಲುಗು, ತಮಿಳ್ ಆ್ಯಂಡ್ ಕನ್ನಡ. ಈ 4 ಭಾಷೆಗಳ ಜೊತೆ ಹಿಂದಿ, ಒನ್ ಆಫ್ ದಿ ಬಿಗ್ಗೆಸ್ಟ್ ಇಂಡಸ್ಟ್ರೀಸ್ ಇನ್ ದ ವರ್ಲ್ಡ್ ಇಲ್ಲಿ ರಿಲೀಸ್ ಮಾಡ್ತಾಯಿದ್ವಿ. ನೀವು ಹೇಳ್ದಂಗೆ 9 ಸಿನಿಮಾ ಒಂದು ಎ ಕ್ಲಾಸ್ ಎ ಸೆಂಟರ್ಸ್ಗೆ ಹೋಗಿರೋಂಥ ಸಿನಿಮಾಗಳು, ಮೋನಾಲಿಸಾ, ತುಂಟಾಟ, ಐಶ್ವರ್ಯ, ಲವ್ ಯು ಆಲಿಯ, ಮಧ್ಯ ಹುಡುಗ ಹುಡುಗಿ, ಎಲ್ಲರ ಸಿನಿಮಾಗಳು. ಆದರೆ ಈ ಸಿನಿಮಾ ನಮಗೆ 8 ತಿಂಗಳಿಂದ OTT ಪ್ಲ್ಯಾಟ್ಫಾರ್ಮ್ಗೆ ಮಾರಬೇಕು ಅಂತ ನಮಗೆ ಆಸೆ ಇತ್ತು, ಅಂದರೆ ಆಫರ್ಸ್ ಇತ್ತು ಆಸೆ ಅನ್ನೋದಕ್ಕಿಂತ. ಎಲ್ಲ ಕಡೆಯಿಂದನೂ OTT ಆಫರ್ಸ್ಗಳು ಮಾರಿ ಅಂತ ಕೇಳಿದ್ರು, ಯಾಕಂದರೆ OTT ವಾಸ್ ಅ ಬಿಗ್ ಟೈಮ್. ಇವಾಗ 8 ತಿಂಗಳಲ್ಲಿ ಹಲವಾರು ಜನ ಬರೀ OTTನಲ್ಲಿ ನೋಡಿರೋ ಸಿನಿಮಾ, ಥಿಯೇಟರ್ಸ್ ಓಪನ್ ಆಗಿರಲಿಲ್ಲ. ಆದರೆ ನಮ್ಮ ನಿರ್ಮಾಪಕರು ಅಮೇರಿಕಾದವರು ಸ್ಯಾಮಿ ಅಂತ, ಮತ್ತು ನಾನು ಕೂತ್ಕೊಂಡು ಒಂದಿನ, ಇದು ಥಿಯೇಟ್ರಿಕಲ್ ಸಿನಿಮಾ, ಇದು ಥಿಯೇಟ್ರಿಗೋಸ್ಕರ ರಿಲೀಸ್ ಆಗೋಂಥ ಸಿನಿಮಾ, ಯಾಕಂದರೆ ಬಿ ಆ್ಯಂಡ್ ಸಿ ಥಿಯೇಟ್ರಿಗೆ ಬಂದು ನೋಡೋಂಥವ್ರು. ಆಮೇಲೆ ಶಕೀಲಾ ಅಂತ ಸಿನಿಮಾ ನೀವು OTTನಲ್ಲಿ ಮಾಡಿಬಿಟ್ರೆ ಥಿಯೇಟ್ರಿಗೆ ಬಿಸ್ನೆಸ್ ಕಳ್ಕೊತಾ ಇದ್ದರು. ಸೊ ಅದಕ್ಕೆ ಥಿಯೇಟ್ರಲ್ಲಿ 2 ರಿಂದ 2 ಸಾವಿರ, ಅದು ನಮಗೆ ಅಡ್ವಾಂಟೇಜ್ ಏನಂದರೆ, ಈ ಒಂದು ಚಾಲೆಂಜಿಂಗ್ ಟೈಮ್ಸಲ್ಲೂ ನಾವು ರಿಲೀಸ್ ಮಾಡ್ತಾ ಇರೋದು ಯಾಕೆ ಅಂದರೆ, ನಮಗೆ ಹೆಚ್ಚು ಥಿಯೇಟರ್ ಸಿಕ್ಕಿದೆ, ಅದು ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ ನಿರ್ಮಾಪಕರು. ಯಾಕಂದರೆ ಈ ಹಿಂದೆ ನೀವೇ ನೋಡಿದ್ದೀರಾ, ಕನ್ನಡದಲ್ಲೇ 7-8 ಸಿನಿಮಾಗಳು ವಾರಕ್ಕೂ ರಿಲೀಸ್ ಆಗೋದು, ಥಿಯೇಟರ್ ಸಮಸ್ಯೆ, ರಿಲೀಸ್ ಆಗೋ ಸಮಸ್ಯೆ, ಪ್ರೇಕ್ಷಕರ ಸಮಸ್ಯೆ. ಆದರೆ ಇದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು ನಾವು ಒಂದು ಬೆಕ್ಕೆ ಗಂಟೆ ಕಟ್ಟಿದ್ದೀವಿ, ಬಂದಿದ್ದೀವಿ ಮುಂದೆ. ಇವತ್ತು ಜನ ಥಿಯೇಟ್ರ್ ಓಪನ್ ಆಗಿದ ತಕ್ಷಣ ಬರ್ತಾಯಿದಾರೋ ಇಲ್ಲವೋ ಅನ್ನೋ ಪ್ರಶ್ನೆಗಳೆಲ್ಲ ಕಾಡ್ತಾ ಇತ್ತು ನಾವು ಡಿಸೈಡ್ ಮಾಡಿದಾಗ. ಆದರೆ ನಾವು ಯಾಕೆ ಇದನ್ನು ಒಂದು ಅಡ್ವಾಂಟೇಜ್ ಆಗಿ ತೊಗೋಬಾರ್ದು, ಈ ಸಮಯದಲ್ಲಿ ಯಾವುದೋ ಒಂದು ಕಾಂಪಿಟೇಷನ್ ಇಲ್ಲದೆ ಇರೋ ಸಮಯದಲ್ಲಿ ರಿಲೀಸ್ ಮಾಡಿ ನಾವೇ ಯಾಕೆ ಬೆಕ್ಕು ಗಂಟೆ ಕಟ್ಟಬಾರ್ದು, ನಮ್ಮ ಶಕೀಲಾ ಮೂಲಕ ಯಾಕೆ ಪ್ರೇಕ್ಷಕರು ಮತ್ತೆ ಥಿಯೇಟ್ರಿಗೆ ಮಾಡಬಾರ್ದು ಅನ್ನೋ ಒಂದು ನಮ್ಮ ಒಂದು ವೈಯಕ್ತಿಕ ಒಂದು ಆಸೆಯಿಂದ ಮಾಡ್ತಾಯಿದ್ದೀವಿ. ಇದು ಒಳ್ಳೆಯದು ಆಗುತ್ತೆ ಅಂತ ಒಂದು ಭರವಸೆ ಇದೆ, ಯಾಕೆ ಅಂತಂದರೆ ಬೇರೆ ಸಿನಿಮಾಗಳಿರಲ್ಲ, ಥಿಯೇಟರ್ಸ್ಗಳು ಫ್ರೀಯಾಗಿ ಸಿಗ್ತಾ ಇದೆ, ಮತ್ತು ಥಿಯೇಟ್ರಲ್ಲಿ ರಿಲೀಸ್ ಆದಮೇಲೆ OTTಗೆ ಮಾಡ್ಬೋದು. ನೀವು ಹೇಳ್ದಂಗೆ ಎ ಕ್ಲಾಸ್ ಬಿ ಕ್ಲಾಸ್ ಅನ್ನೋದು ನನಗೆ, ನನ್ನ ಸಿನಿಮಾಗಳು ಎ ಕ್ಲಾಸ್ ಇರ್ತಾ ಇತ್ತು,
ಆದರೆ ಈ ಶಕೀಲಾನ ಸಬ್ಜೆಕ್ಟೇ ಒಂದು ಬಿ ಎಸ್ ಸಿ ಸೆಂಟರ್ಸ್ ತಲುಪುವಂಥದ್ದು. ಸೊ ಅದ್ರ ಜೊತೆಗೆ ನಾನೊಬ್ಬ ನಿರ್ದೇಶಕನಾಗಿ ಎಲ್ಲೋ ಒಂದು ಕಡೆ ಆ ಸಿ ಇಂದ ಡಿ ಕ್ಲಾಸ್ಗೆ ಹೋಗೋಕ್ಕೆ ಬಿಡೋದು ಇಲ್ಲ. ಸೊ ಎಲ್ಲೋ ಒಂದು ಕಡೆ ಮಧ್ಯ ಬ್ಯಾಲೆನ್ಸ್ ಮಾಡಿಬಿಟ್ಟು ಒಂದು ಒಳ್ಳೆ ಕತೆ ಹೇಳಬೇಕು. ಇದೆಲ್ಲ ಚಾಲೆಂಜಿಂಗ್, ವೆರಿ ಚಾಲೆಂಜಿಂಗ್, ಬಟ್ ಮಾಡಿದ್ದೀವಿ. ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ ಮತ್ತು ಒಂದು ದಾಖಲೆನೂ ಆಗ್ಬೋದು ಅಥವಾ ನಿರಾಸೆನೂ ಹುಟ್ಟಿಸ್ಬೋದು. ಆದರೆ ಪಿಕ್ಚರ್ ಅಂತೂ ನಿರಾಸೆ ಹುಟ್ಟಿಸಲ್ಲ. ಅಂದರೆ ನಾನು ಹೇಳ್ತಾರೆ ಕಲೆಕ್ಷನ್ನಲ್ಲಿ ನಿರಾಸೆ ಹುಟ್ಟಿಸ್ಬೋದು ಇಲ್ಲ ದಾಖಲೆ ಆಗ್ಬೋದು. ಯಾಕಂದರೆ ಪ್ರೇಕ್ಷಕರು ಬಂದು ಇಷ್ಟಪಟ್ಟು 2000 ಥಿಯೇಟ್ರಲ್ಲಿ ನೀವು ಒಂದು ವಾರ ಓಡಿದ್ರೂ ಸಿಕ್ಕಾಪಟ್ಟೆ ಕಲೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಕತೆ ಇಷ್ಟ ಆಯಿತು ಅಂದರೆ ಜನ ಬಂದೇ ಬರ್ತಾರೆ ಮತ್ತು ಇನ್ನೂ ಹೆಚ್ಚು ಸಿನಿಮಾಗಳಿಗೆ ರಿಲೀಸ್ ಆಗೋದಕ್ಕೆ ಪ್ರೋತ್ಸಾಹ ನೀಡ್ತಾ ಇರ್ತೀವಿ. ಇದೆಲ್ಲ ಕಾರಣದಿಂದ ನಮ್ಮ ನಿರ್ಮಾಪಕರು ಧೈರ್ಯ ಮಾಡಿದ್ದಾರೆ. ನಾನೊಬ್ಬ ನಿರ್ದೇಶಕನಾಗಿ ಧೈರ್ಯ ಅದಕ್ಕಿಂತ ಒಂದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಟೈಮ್ಸಲ್ಲಿ ಮಾಡಿದ್ದೀನಿ 5 ಲ್ಯಾಂಗ್ವೇಜಲ್ಲಿ. ಹೋಪ್ಸ್ ಇದೆ, ಭರವಸೆ ಇದೆ, ಬಿಕಾಸ್ ಕತೆ ಹಂಗಿದೆ. ಒಳ್ಳೊಳ್ಳೆ ನಟರಿದ್ದಾರೆ, ಒಳ್ಳೆ ತಂಡ ಇದೆ. ನಮ್ಮ ಇಡೀ ಬೆಂಗಳೂರಿನ ಕರ್ನಾಟಕದ ಇಂಡಸ್ಟ್ರಿಯ ತಂತ್ರಜ್ಞರು ತೊಗೊಂಡಿದ್ದೀನಿ, ಕೆಲವು ಆರ್ಟಿಸ್ಟ್ಗಳು ತೊಗೊಂಡಿದ್ದೀನಿ, ಮತ್ತು ಹಿಂದಿಯ ಆರ್ಟಿಸ್ಟ್ಗಳು ತೊಗೊಂಡಿದ್ದೀನಿ. ಇಟ್ಸ್ ಅ ರಿಯಲ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ಬೋದು. ಐ ಹ್ಯಾವ್ ಮಿಕ್ಸ್ಡ್ ಫ್ರಮ್ ತೆಲುಗು, ಮಲಯಾಳಂ, ಕನ್ನಡ, ಹಿಂದಿ, ಎಲ್ಲ ಥರ ಎಲ್ಲ ಒಂದು ಭಾಷೆಗಳಿಂದ ಆರ್ಟಿಸ್ಟ್ ಇದ್ದಾರೆ, ತಂತ್ರಜ್ಞರಿದ್ದಾರೆ. ಸಿ ಅದೇ ಒಂದು ಚಾಲೆಂಜಿಂಗ್. ಯಾಕಂದರೆ ಹಲವಾರು ನಾವು ಮಾಡ್ಬೇಕಾದ್ರೆ ಸಿನಿಮಾ ಮಾಡಬೇಕಾದ್ರೆ ಕೇಳಿದ್ರು ಶಕೀಲ್ ಆಸ್ ಅ ಸೌತ್ ಸ್ಟಾರ್ ಅಂತ. ಆದರೆ ನಿಮಗೊಂದು ವಿಷಯ ಗೊತ್ತಿಲ್ಲ, ಶಕೀಲಾಸ್ ಫಿಲಮ್ ವಾಸ್ ದ ಫಸ್ಟ್ ಫಿಲಮ್, ಫಿಲಮ್ಸ್ ನಾಟ್ ಒನ್ ಫಿಲಮ್ ಅಲ್ಲ, ಶಕೀಲಾ ಸಿನಿಮಾಗಳೇ ಪ್ರಮುಖವಾಗಿ ಮೊದಲನೇದಾಗಿ ನಾಟ್ ಜಸ್ಟ್ ಬೇರೆ ಭಾಷೆಗೆ ಡಬ್ ಆಗಿರಲಿಲ್ಲ. ಆವಾಗ ಗೊತ್ತು ನಿಮಗೆ ಶಕೀಲಾ ಯಾವ ಥರ ಯಶಸ್ಸನ್ನು ಕಂಡಳು ಅಂತ. ಅದು ಮಲಯಾಳಂಯಿಂದ ಇಂಥ ಅದು ಸಿನಿಮಾಗಳು ತಮಿಳು, ತೆಲುಗು, ಹಿಂದಿಗೆ ಅಷ್ಟೇ ಡಬ್ ಆಗಲಿಲ್ಲ ಆವಾಗಲೇ 90ರಲ್ಲಿ. ಅದು ಬೇರೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಸ್ಗೆ ಡಬ್ ಆಗಿದೆ. ನೀವು ಗೂಗಲ್ಗೆ ಹೋದರೆ ನೀವು ನೋಡ್ಬೋದು, ಸಿನಾಲೀಸು, ಚೈನೀಸು ಲ್ಯಾಂಗ್ವೇಜಸ್ಗೆ ಆವಾಗಲೇ ಶಕೀಲಾ ಸಿನಿಮಾ ಡಬ್ ಆಗಿದೆ. ಸೊ ಶಿ ವಾಸ್ ಅ ಟ್ರೆಂಡ್ ಸೆಟ್ಟರ್, ಆವಾಗಲೇ ಡಬ್ ಆಗಿರೋದು ಸಿನಿಮಾಗಳು. ಸೊ ನನಗೆ ಇವಾಗ ಹಿಂದಿನಲ್ಲಿ ಮಾಡಿರೋದು ಏನು ಅಂತಂದರೆ ಅದು ಆಶ್ಚರ್ಯ ಅಲ್ಲ. ಯಾಕಂದರೆ ಇವತ್ತು ಖುಷಿ ಪಡ್ತಾರೆ ನಮ್ಮ ನಿರ್ಮಾಪಕರು, ಯಾಕಂದರೆ ಇಷ್ಟು ಹೆಚ್ಚು ಥಿಯೇಟ್ರ್ಗಳು ರಿಲೀಸ್ ಮಾಡ್ಬೋದು ನಾವು. ಮಾರ್ಕೆಟ್ ದೊಡ್ಡದಾಯಿತು. ಹಿಂದಿ, ಕನ್ನಡ, ತೆಲುಗು, ತಮಿಳ್, ಇಲ್ಲಿ ಸೌತ್ ಇಂಡಿಯಾನಲ್ಲಿ ಶಕೀಲಾ ಎಲ್ಲರಿಗೂ ಗೊತ್ತಿದ್ದಾರೆ. ಸೊ 4 ಲ್ಯಾಂಗ್ವೇಜ್ ಮಾಡಿದ್ದೀವಿ, ಆದರೆ ಪ್ರಮುಖವಾಗಿ ನಾವು ಹಿಂದಿನಲ್ಲಿ ಶೂಟ್ ಮಾಡಿದ್ದು. ಹಿಂದಿನಲ್ಲಿ ಮಾಡೋದ್ರಿಂದ ಅಲ್ಲಿನ ಮಾರ್ಕೆಟ್ ನಮಗೆ ಸಿಕ್ಕಿದೆ. ಮತ್ತು ರಿಚಾ ಚಡ್ಡಾ ಮತ್ತು ಪಂಕಜ್ ತ್ರಿಪಾಠಿ ಒನ್ ಆಫ್ ದ ಗುಡ್ ಆ್ಯಕ್ಟರ್ಸಲ್ಲಿ ಮತ್ತು ಸಕ್ಸಸ್ಫುಲ್ ಆ್ಯಕ್ಟರ್ಸ್. ಮಸಾನು ಮತ್ತು ಗ್ಯಾಂಗ್ಸ್ ಆಫ್ ವಸೇಪುರು ಎಲ್ಲ ಮಾಡಿದಂಥದ್ದು ರಿಚಾ ಚಡ್ಡಾ, ಫುಕ್ರೆ 1 ಆ್ಯಂಡ್ 2 ಇವರು ಅಷ್ಟೇ. ಗ್ಯಾಂಗ್ಸ್ ಆಫ್ ವಸೇಪುರು, ಮಿರ್ಜಾಪುರು ಅಂತ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡೋರಂಥ ಪಂಕಜ್ ತ್ರಿಪಾಠಿ ಇವತ್ತು ಡಿಜಿಟಲ್ ಸ್ಟಾರ್ಸ್ ಅವರು. ಇವತ್ತು ನೆಟ್ಫ್ಲಿಕ್ಸು, ಅಮೆಝಾನ್ ನೀವು ಹೋದರೆ ಅವರು ಸಿನಿಮಾಗಳು ಅಂದರೆ ಕಾಯ್ತಾ ಇರ್ತಾರೆ ನೋಡೋಕ್ಕೆ ಆ ಆಡಿಯನ್ಸು. ಇದು ಥಿಯೇಟ್ರಲ್ಲಿ ಮಾಡಿದ್ರೆ ನಮ್ಗೆ ಇನ್ನೂ ಒಳ್ಳೆ ಒಂದು ರೀಚ್ ಸಿಕ್ಕಿದೆ. ಈಗ ಅದು ಯಶಸ್ ಸಿಗುತ್ತೆ ಅಂತ ಎಲ್ಲ ಭರವಸೆ ಇದೆ. ಕ್ರಿಸ್ಮಸ್ 25ಕ್ಕಾಗಲೇ ಡಿಸೈಡ್ ಮಾಡಿದ್ದೀವಿ, ಲಾಕ್ ಮಾಡಿದ್ದೀವಿ. ಎಲ್ಲ ಭಾಷೆನೂ ಒಂದೇ ದಿನ ಇಡೀ ವಿಶ್ವದಲ್ಲಿ ರಿಲೀಸ್ ಮಾಡಬೇಕು. ನಾಟ್ ಜಸ್ಟ್ ಇನ್ ಇಂಡಿಯಾ, ಔಟ್ಸೈಡ್ ಆಲ್ಸೋ ವಿ ಆರ್ ರಿಲೀಸಿಂಗ್ ಇಟ್. ಧೈರ್ಯ ಮಾಡಿದ್ದೀವಿ, ಬೆಕ್ಕಿಗೆ ಗಂಟೆ ಕಟ್ಟಿದ್ದೀವಿ. ವಿ ಆರ್ ಹೋಪಿಂಗ್ ದಟ್ ಜನರು ಬರ್ತಾರೆ ಥಿಯೇಟ್ರಿಗೆ, ಮತ್ತೆ ಶುರು ಮಾಡ್ತಾರೆ ಅಂತ. ಯಾಕಂದರೆ ಇವತ್ತು ಜನರು ಕೋವಿಡ್ ನಂತರ, ಲಾಕ್ಡೌನ್ ನಂತರ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಬೀದಿಗೆ ಇಳಿದಿದ್ದಾರೆ, ರೆಸ್ಟೋರೆಂಟ್ಸ್ಗೆ ಹೋಗ್ತಾಯಿದ್ದಾರೆ. ಎಲ್ಲ ಥರ ರೀತಿಯಲ್ಲೂ ಇವಾಗ ಆ ಕೊರೋನಾ ಒಂದು ಭಯದಿಂದ ಆಚೆ ಬಂದು ಕೆಲಸ ಮಾಡ್ತಿದ್ದಾರೆ. ಒಂದು ಥಿಯೇಟ್ರು ಮತ್ತು ಮನೋರಂಜನೆಯ ಒಂದು ಮಾಧ್ಯಮದಲ್ಲಿ ಮಾತ್ರ ಬಂದಿಲ್ಲ, ಅದು ಶಕೀಲಾ ಮೂಲಕ ಬರಲಿ ಮತ್ತು ಇನ್ನೂ ಹೆಚ್ಚು ಥಿಯೇಟ್ರ್ಗಳು ಥಿಯೇಟ್ರ್ಗೆ ಸಿನಿಮಾಗಳು ರಿಲೀಸ್ ಆಗಲಿ ಅನ್ನೋ ಒಂದು ವಿಶ್ವಾಸ ನಮಗಿದೆ. ಅದು ಆಗುತ್ತೆ ಅಂತ ಅಂದ್ಕೊಂಡು.